ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಇದು ಚಂಡಿಕಾ ದೇವಿ ಯಂತ್ರ. ಈ ಚಂಡಿಕಾ ದೇವಿ ಯಂತ್ರನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ. ಚಂಡಿಕಾ ದೇವಿ ಅಂದ್ರೇ ನಮ್ಮ ಕಷ್ಟಗಳನ್ನೆಲ್ಲ ಚೆಂಡಾಡಿ ಚೆಂಡಾಡಿ ಅದನ್ನು ದೂರ ಮಾಡ್ತಾಳೆ. ಈ ಚಂಡಿಕಾ ದೇವಿನ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು, ನಮ್ಮ ಶತ್ರುಗಳನ್ನೆಲ್ಲ ಚೆಂಡ ಆಡ್ತಾಳೆ. ಆ ಚಂಡಿಕಾ ದೇವಿ ನಮ್ಮ ಸಕಲ ದರಿದ್ರಗಳನ್ನು ದೂರ ಮಾಡೋ ಅಂಥ ಮಹಾಚಂಡಿ. ಆ ಚಂಡಿಯ ಯಂತ್ರನ ನಿಮಗೆ ಹೇಳ್ತಾ ಇದ್ದೀನಿ. ಈ ಯಂತ್ರನ ನೀವು ಮಾಡಬೇಕಾಗಿರೋದು ಈ ರೀತಿಯಾಗಿ ಮಾಡಬೇಕು. ಇದರಿಂದ ನೀವು ಈ ಚಂಡಿ ಯಂತ್ರ, ಮತ್ತು ನಾನು ಇವಾಗ ನಿಮ್ಗೆ ಹಲವಾರು ಚಿಕ್ಕ ಚಿಕ್ಕದಾದಂಥ ಯಕ್ಷಿಣಿ ಯಂತ್ರ, ಮತ್ತು ಕಾಳಿ ಯಂತ್ರ, ಮತ್ತು ಚಂಡಿಕಾ ದೇವಿ ಯಂತ್ರ ಇವೆಲ್ಲ ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಇವೆಲ್ಲ ನೀವು ಚಿಕ್ಕ ಚಿಕ್ಕದಾಗಿರೋದ್ರಲ್ಲೇ ನೀವು ಸಿದ್ಧಿ ಮಾಡಿಕೊಂಡು ಸಕಲ ಕಾರ್ಯಗಳನ್ನು ನೀವು ಪಡೀರಿ. ನೀವು ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ. ಇದರಿಂದ ವಿದ್ಯಾವಂತರಾಗಿ ನೀವು ಇದೆಲ್ಲ ನೀವು ಚಿಕ್ಕದಾಗಿ ಇದೆ ಅಂದ್ಕೊಂಡು ಇದು ತುಂಬ ದೊಡ್ಡ ಕೆಲಸಗಳು ಮಾಡ್ತವೆ. ಇದರಿಂದ ನಿಮಗೆ ಹಲವಾರು ರೀತಿಯಾದಂಥ ಪ್ರಯೋಗಗಳನ್ನು ನೀವು ಮಾಡ್ಬೋದು. ಮಾಡೋಕ್ಕೂ ಸ್ವಲ್ಪ ಹಿತವಾಗಿ ಇರುತ್ತೆ, ಅದು ಬಾಧೆ ಆಗೋದಿಲ್ಲ. ಅದರಿಂದ ನಿಮಗೆ ಇವು ಹೇಳ್ತಾ ಇದ್ದೀನಿ. ಈ ಚಂಡಿಕಾ ದೇವಿ ಯಂತ್ರವನ್ನು ನೀವು ಯಾವ ರೀತಿ ಬರಿಬೇಕು ಅಂದರೆ, ನಿಮ್ಮ ಅಭಿಲಾಷೆಯನ್ನು ಮುಂಚಿತವಾಗಿ ಸಂಕಲ್ಪ ಮಾಡ್ಕೋಬೇಕು. ಏನು ನಿಮ್ಮ ಅಭಿಲಾಷೆ ಇದೆ, ಏನಕ್ಕಾಗಿ ನೀವು ಮಾಡ್ತಾ ಇದ್ದೀರಾ, ಅದನ್ನು ನೀವು ಮುಂಚಿತವಾಗಿ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ಮತ್ತು ಇದನ್ನು ಸಂಕಲ್ಪ ಮಾಡಿಕೊಂಡು ನೀವು ಈ ಯಂತ್ರನ ನೀವು ಏನು ಮಾಡಬೇಕು ಅಂದರೆ, ನೀವು ಒಂದು ಒಳ್ಳೆಯ ದಿವಸದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಒಂದು ಬೂರ್ಜ್ ಪತ್ರನಲ್ಲಿ ಸಣ್ಣ ಸಣ್ಣದಾದಂಥ ಯಂತ್ರಗಳನ್ನ ನೀವು ಬರಿಬೇಕು. ಬೂರ್ಜ್ ಪತ್ರನಲ್ಲಿ ಇದನ್ನು ಬರೆದು ನೀವು, ಮತ್ತು ನೀವೇನು ಮಾಡಬೇಕು, ಇದನ್ನು ಬರೆದು ನೀವು ಎಷ್ಟು ದಿವಸ ಬರಿಬೇಕು ಅಂದರೆ, ನೀವು ಇದನ್ನೆಲ್ಲ ಬರೆದು ಒಂದು 20 ದಿನ ಈ ಯಂತ್ರನ ಬರಿಬೇಕು. 20 ದಿನ ಈ ಯಂತ್ರ ಬರೀತಿದ್ರೆ ನೀವು ಬರೆದು ಆದ ನಂತರ ನೀವೇನು ಮಾಡಬೇಕು, 20 ದಿನ 21 ದಿನ ನೀವು 21 ಯಂತ್ರಗಳನ್ನ ಬರಿಬೇಕು. 21 ಯಂತ್ರಗಳನ್ನ ಬರೆದು ಗೋಧಿ ಉಂಡೆಗಳು ಮಾಡ್ಕೋಬೇಕು. ಗೋಧಿ ಉಂಡೆಗಳು ಮಾಡಿಕೊಂಡು ಸಣ್ಣದಾಗಿ ಮಾಡಿ ಇವೆಲ್ಲ ನೀವು ಸುತ್ತಬಿಟ್ಟು ಈ ಯಂತ್ರಗಳನ್ನ ಬುರ್ಜ್ ಪತ್ರನಲ್ಲಿ ಬರ್ಕೊಂಡಿರ್ತೀರಲ್ಲ, ಆ ಯಂತ್ರಗಳನ್ನೆಲ್ಲ ಗೋಧಿ ಹಸಿಟ್ಟಿನೊಳಗಿಟ್ಟು ಅದನ್ನೆಲ್ಲ ಗೋಲಾಕಾರ ಮಾಡ್ಕೋಬೇಕು. ಎಷ್ಟು ಚಿಕ್ಕ ಚಿಕ್ಕದಾಗಿರಬೇಕು, ಒಂದು ಎಷ್ಟು ದಪ್ಪ ಇರಬೇಕು ಅಂದರೆ, ಒಂದು 2 ಅವರೆಕಾಳದಷ್ಟು ದಪ್ಪ, ಅವರೆಕಾಳು ದಪ್ಪ, 3 ಅವರೆಕಾಳು ದಪ್ಪ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಈ ಬರೆದಿರ್ತೀರಲ್ಲ ಯಂತ್ರಗಳು, ಅದನ್ನು ಸಣ್ಣದಾಗಿ ಮಾಡಿ ಒಳಗೆ ಗೋಧಿ ಹಸಿಟ್ಟಲ್ಲಿ ಇಟ್ಟುಬಿಡಿ. ಗೋಧಿ ಹಸಿಟ್ಟಿನಲ್ಲಿಟ್ಟು ನೀವು ಇದನ್ನು ಗೋಧಿ ಹಸಿಟ್ಟಿನಲ್ಲಿಟ್ಟು ನೀವು ಅದನ್ನೇನು ಬೇಡಬೇಕು, ಒಂದು ಕಡೆ ಎಲ್ಲ ಇಟ್ಕೊಂಡಿರಬೇಕು. 20 ದಿನ ಈ ಯಂತ್ರನ ನೀವು 20 ದಿನ ಈ ಯಂತ್ರನ ಬರಿಬೇಕು. ದಿನನೂ ಬರೆದು ಇದನ್ನು 21ನೇ ದಿನದಲ್ಲಿ ನೀವು ಈ ಯಂತ್ರಗಳನ್ನೆಲ್ಲ ತಗೊಂಡು ಗೋಧಿ ಹಸಿಟ್ಟಿನ ಗೋಲಿಗಳು ಮಾಡಿಕೊಂಡು ಅದರಲ್ಲಿ ಯಂತ್ರಗಳೆಲ್ಲ ತುಂಬಬೇಕು. 20 ದಿವಸ ಮಾಡಿ ಬರೆದಿಟ್ಟಿರ್ತೀರಲ್ಲ 20-21 ಯಂತ್ರಗಳನ್ನ, ಆ ಯಂತ್ರಗಳನ್ನೆಲ್ಲ ಗೋಧಿ ಗುಂಡೆಗಳು ಮಾಡಿಕೊಂಡು ಆ ಯಂತ್ರಗಳೆಲ್ಲ ಬೂರ್ಜಪತ್ರದ ಅದನ್ನೆಲ್ಲ ಸೇರಿಸಿ ಗೋಧಿ ಹಸಿಟ್ಟಲ್ಲಿ ಇಡಬೇಕು. ಬರೆದು ಆದ ನಂತರ ನೀವು ಒಂದು ನದಿಗೆ ಹೋಗಬೇಕು. ನದಿಗೆ ಹೋಗ್ಬಿಟ್ಟು ನೀವು ಏನು ಮಾಡಬೇಕು, ಅಲ್ಲಿ ನೀವು ನದಿ ಹತ್ರ ನಿಂತ್ಕೊಂಡು ಗೋಧಿ ಹಸಿಟ್ಟಿನಿಂದ ಮಾಡಿರುವಂಥದ್ದನ್ನ ಅದರಲ್ಲಿ ನೀವು ಮೀನುಗಳಿಗೆ ಹಾಕಿ ಬರಬೇಕು. ನೀವು ಮಾಡಿರ್ತೀರಲ್ಲ ಅಷ್ಟು ಗುಳಿಗೆ, 20 ದಿವಸ ಮಾಡಿರೋದು 21 ಯಂತ್ರಗಳನ್ನ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಸೇರಿಸಿ ಆ ದಿವಸ ಎಷ್ಟು ಯಂತ್ರ ಬರೆದಿರ್ತಿರೋ 20 ದಿವಸನೂ ಬರೆದಿರೋವಂಥ ಯಂತ್ರಗಳನ್ನ ನೀವು ಆ ಗೋಧಿ ಹಸಿಟ್ಟುಗಳಲ್ಲಿ ಇಟ್ಟು ನೀವೆಲ್ಲ ಮೀನುಗಳಿಗೆ ಹಾಕಿ ಬರಬೇಕು. ಹಾಕಿ ಬಂದ ನಂತರ 21ನೇ ದಿನ ಮತ್ತೆ ನೀವು ಹಾಕಿ ಬರ್ತಿರಲ್ಲ, 21 20 ದಿವಸ ಮಾಡ್ತೀರಾ, 21ನೇ ದಿವಸದಲ್ಲಿ ನೀವು ಏನು ಮಾಡ್ತೀರ, ಮತ್ತೊಂದು ಯಂತ್ರ ನೀವು ಬರಿಬೇಕು. ಬುರ್ಜ್ ಪತ್ರದಲ್ಲಿ ಬರೆದ್ಬಿಟ್ಟು ಅದು ನೀವು ಬರೆದಾದ ನಂತರ ಯಂತ್ರ ನೀವು ಪೂಜೆ, ಅದಕ್ಕೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಯಂತ್ರಕ್ಕೆ ಹಾಕೋಬೇಕು. ನೀವು ಯಂತ್ರದಲ್ಲಿ ಹಾಕಿ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಸರ್ವ ಕಾರ್ಯ ಸಿದ್ಧಿ,
ನೀವು ಎಲ್ಲ ಕಾರ್ಯಗಳು ಜಯವನ್ನು ಮಾಡ್ಕೊಂಡು ಬರ್ತೀರಾ. ಯಾವ ಕಾರ್ಯಗಳು ನಿಮಗೆ ಆಗದೆ ನಿಂತಿರ್ತಾವೋ ಆ ಕಾರ್ಯಗಳೆಲ್ಲ ಜಯವಾಗುತ್ತೆ. ನೀವು ಅನಿಸ್ಕೊಂಡಿದ್ದೆಲ್ಲ ನಿಮಗೆ ಸಿದ್ಧಿ ಆಗುತ್ತೆ. ನೀವೇನು ಮಾಡ್ತೀರೋ ಅದೆಲ್ಲ ನಿಮಗೆ ಯಶಸ್ಸು ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ನಿಮಗೆ ಈ ಯಂತ್ರ ಭಾಳ ಪರಮ ಪವಿತ್ರವಾದಂಥ ಯಂತ್ರ. ಪ್ರಿಯ ವೀಕ್ಷಕರೇ, ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸಕಲ ಕಾರ್ಯಗಳು ಸಿದ್ಧಿ ಆಗುತ್ತೆ, ಅದ್ಭುತವಾದಂಥ ಆ ಕಾರ್ಯವಾಗುತ್ತೆ. ಚಂಡಿಕಾ ದೇವಿ ನಿಮ್ಮ ಸಂಕಲ್ಪವನ್ನು ಈಡೇರಿಸ್ತಾಳೆ. ಚಂಡಿಕಾ ದೇವಿಗೆ ಸಂಕಲ್ಪ ಮಾಡಿಕೊಂಡು ನೀವು ಈ ಕಾರ್ಯ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಇವೆಲ್ಲ ಮಾಡಿ ನೋಡಿ, ನಿಮಗೆ ಸತ್ಯ ಸಂಗತಿಗಳು ತಿಳಿತೈತೆ. ಪ್ರಿಯ ವೀಕ್ಷಕರೇ, ಇದು ಎಲ್ಲ ಮಾಡಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಇದು ಮಾಡಿ ನೋಡಿ, ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.